ನಾನು ಸುಹಾಸ್ ಅಂತ. ಸುಹಾಸ್ ಅವರು ಏನಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಬೆಂಗಳೂರಿನಿಂದ. ಚೆನ್ನಾಗಿದ್ದೀರಾ? ಹಾ. ಯಾವಾಗಲೂ ಸುಹಾಸ್ ಅಂದ್ರೆ ನಗು ಅಂತ ನಗ್ತಾ ಇರ್ತೀರಾ? ಸುಹಾಸ್ ಅಂದ್ರೆ ನಗು ನಿಜಾನೆ? ಹಾ ಹೌದು ಹೌದು. ಓಕೆ, ಏನ್ ಮಾಡ್ತಿರೋದು? ಮ್ಯೂಸಿಕ್ ಅಂದ್ರೆ ನಿಮ್ಗೆ ಎಷ್ಟು ಇಷ್ಟ? ನಾನು 5 ವರ್ಷದಿಂದ ಶಾಸ್ತ್ರೀಯ ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ತ್ಯಾಗರಾಜ ನಗರದಲ್ಲಿ ಬಾಮಿ ಆಗ್ರಾಜ್ ಅಂತ ಅವ್ರ ಹತ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ವೆರಿ ನೈಸ್. ನೀವು ಹಾಡ್ತಿರೋದ್ರಲ್ಲೇ ಗೊತ್ತಾಗುತ್ತೆ ನೀವು 5 ವರ್ಷದಿಂದ ಪ್ರಾಕ್ಟೀಸ್ ಮಾಡಿ ಇಲ್ಲಿವರೆಗೂ ಪ್ರಾಕ್ಟೀಸ್ ಮಾಡಿರೋ ಇಷ್ಟೊಂದು ಶಾಸ್ತ್ರೀಯವಾಗಿ ಹಾಡ್ತೀರಾ ಅಂತ. ಇವಾಗ ನಾನು ನಿಮಗೆ ಏನ್ ಕೇಳೋದು ಅಂದ್ರೆ, ನೀವು ಹಾಡಿದ ಹಾಡಿನ ಸ್ವರಗಳು ಹೇಳಕ್ ಆಗುತ್ತ ನಿಮ್ಗೆ ಹೇಳ್ತೀರಾ? ಓಕೆ, ವೆರಿ ನೈಸ್. ಇಟ್ಸ್ ಅ ಟ್ರೀಟ್ ಫಾರ್ ಮಿ. ಹೇಳಿ. ವಾವ್, ವೆರಿ ನೈಸ್ ಸುಹಾಸ್. ಇವಾಗ ನನ್ಗೆ ಇನ್ನೂ ಒಂದಷ್ಟು ನಿಮ್ಮ ಹತ್ರ ಸ್ವರಗಳ ಕೇಳ್ಬೇಕಂತ ಅನ್ನಿಸ್ತದೆ. ಸುಮ್ಮನೆ ಹಮ್ಮ ಮಾಡ್ತೀನಿ ಹೇಳಬೇಕು ನನಗೆ ಸುಮ್ಮನೆ ಹಾಗೆ ಜಸ್ಟ್ ಫಾರ್ ಫನ್ ಆ್ಯಂಡ್ ಜಸ್ಟ್ ಟು ನೋ. ಮತ್ತೊಂದು
ಸಾಂಗ್ ನಮಗೋಸ್ಕರ ಹಾಡಿದಕ್ಕೆ ಹಾಡ್ಬಿಡಿ ಅಲ್ಲ ಹಿಂಗೆ ಹಾಡ್ತಾ ಇದ್ರಿ. ಇಲ್ಲ ಅದು ಫುಲ್ ಗೊತ್ತಿಲ್ಲ ನಾನು ಕೇಳಿದ್ರೆ. ಹಾಡಿ ಹಾಡಿ ನಾನು ನಿಮ್ ಜೊತೆ ಹಾಡ್ತೀನಿ. ತುಂಬಾ ಚೆನ್ನಾಗಿ ಹಾಡಿದ್ರಿ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಚೆನ್ನಾಗಿ ಸ್ವರ ಹೇಳ್ಬಿಟ್ರೆ. ಇದನ್ನೇ ಕ್ಲಾಸಿಂದ ಪ್ರಾಕ್ಟೀಸ್ ಮಾಡ್ತಾ ಇಲ್ಲಿವರೆಗೂ ಪ್ರಾಕ್ಟೀಸ್ ಮಾಡಿದ್ದೀರಾ ಖಂಡಿತ ಅಲ್ಲೇಬೇಕು. ಹಂಗೆ ನಿಮ್ಮ ಅಡ್ರೆಸ್ ಇದ್ರೆ ನಮ್ಗೆ ವಾಟ್ಸಪ್ಗೆ ನಂಬರ್ ಕಳಿಸ್ಬಿಡಿ, ನಾನು ನಿಮ್ಮ ಹತ್ರ ಕ್ಲಾಸ್ ಹೋಗ್ತೇನೆ. ಓಕೆ, ವೆರಿ ನೈಸ್ ಟಾಕಿಂಗ್ ಟು ಯು, ಥ್ಯಾಂಕ್ ಯು ಸೋ ಮಚ್, ಬಾ ಬಾಯ್. ಎರಡು ವರ್ಷದಿಂದ ಪ್ರಾಕ್ಟೀಸ್ ಮಾಡಿ ಹಂಗೆ ರಾಧಾಮಯ ಸಾಂಗ್ಗೆ ನಾನು ಹಾಡಕ್ಕೆ ಎಲ್ಲ ಕಷ್ಟಕ್ಕಂತ ಸ್ವರಗಳು ಹೇಳ್ಬಿಟ್ರು ನನಗೆ ಕೇಳಿ, ನಾನು ಇನ್ನೊಂದು ಸ್ಟೇಜ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕಂತ ಅನ್ನಿಸ್ತು. ಆ್ಯಕ್ಚುಲಿ ಮಾಡ್ಬೇಕು, ಎಲ್ಲರೂ ಮಾಡಬೇಕು, ಬಟ್ ಸ್ವರ ಎಲ್ಲ ಹಾಗೆ ಪಟ್ ಪಟ್ ಅಂತ ಹೇಳೋ ಥರ ಪ್ರಾಕ್ಟೀಸ್ ಮಾಡಬೇಕು. ಮಾಡ್ತೀನಿ ಮಾಡ್ತೀನಿ ಮಾಡಿ ಮಾಡ್ತೀನಿ. ಸೊ ನೀವು ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ಬನ್ನಿ, ಮಾತಾಡೋಣ. ಟೇಕ್ ಎ ಸ್ಮಾಲ್